ನಮಸ್ಕಾರ ಸ್ನೇಹಿತರೆ ಜಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಕನ್ನಡದ ಸಾಕಷ್ಟು ಕಿರುತೆರೆ ಕಲಾವಿದರು ತಮ್ಮ ಯಶಸ್ಸಿನ ಗುರಿ ತಲುಪುವ ಮುಂಚೆಯೇ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದು ಅತಿ ಚಿಕ್ಕ ವಯಸ್ಸಿನಲ್ಲೇ ಹಲೋಕ ತ್ಯಜಿಸಿದ ಕಿರುತೆರೆ ಕಲಾವಿದರು ಯಾರು ಮತ್ತು ಯಾವ ರೀತಿಯಲ್ಲಿ ಮರಣ ಹೊಂದಿದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಚಂದನ್ ಟೆಲಿವಿಷನ್ ಪ್ರೋಗ್ರಾಂ ಹೋಸ್ಟಿಂಗ್ ನಲ್ಲಿ ಅದರಲ್ಲೂ ಕನ್ನಡವನ್ನು ಶುದ್ಧ ರೂಪದಲ್ಲಿ ಮಾತನಾಡುವ ಸಾಮರ್ಥ್ಯಕ್ಕಾಗಿ ಹೆಚ್ಚು ಪ್ರಸಿದ್ಧಿಯಾಗಿದ್ದ ಚಂದನ್ ಅವರು ಹಲವು ಸಿನಿಮಾ ಮತ್ತು ಸೀರಿಯಲ್ ಗಳಲ್ಲೂ ನಟಿಸಿ ಅಭಿನಯದಲ್ಲೂ ಸಯನಿಸಿಕೊಂಡಿದ್ದರು ಇವರು ರೋಡ್ ಆಕ್ಸಿಡೆಂಟ್ ನಲ್ಲಿ ಮೇ 24 2018 ರಂದು ಮರಣ ಹೊಂದಿದರು ಆಗ ಅವರಿಗೆ 34 ವರ್ಷ ವಯಸ್ಸಾಗಿತ್ತು ಹೇಮಶ್ರೀ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ ಹೇಮಶ್ರೀ ಅವರು ದಾಂಪತ್ಯ ಜೀವನದಲ್ಲಿ ಉಂಟಾದ ಸಮಸ್ಯೆಗಳಿಂದ ಅಕ್ಟೋಬರ್ 1 2012 ರಂದು ನಿಗೂಢವಾಗಿ ಮರಣ ಹೊಂದಿದರು ಸಂಪತ್ ಜಯರಾಮ್ ಸೀರಿಯಲ್ ಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ ಸಂಪತ್ ಅವರು ಸಿನಿಮಾದಲ್ಲೂ ಚಾಪು ಮೂಡಿಸಿದ್ದರು ಇವರು ಏಪ್ರಿಲ್ 22 2023 ರಂದು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದರು ಮಂಡ್ಯ ರವಿ ಜನಪ್ರಿಯ ಹಿರಿತೆರೆ ಮತ್ತು ಕಿರುತೆರೆಯ ನಟ ಮಂಡ್ಯ ರವಿ ಅವರು ಲಿವರ್ ಡಿಸೀಸ್ ನಿಂದ ಬಳಲುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸೆಪ್ಟೆಂಬರ್ 14 2022 ರಂದು ತಮ್ಮ 43ನೇ ವಯಸ್ಸಿನಲ್ಲಿ ಮೃತರಾದರು ಸತೀಶ್ ವಜ್ರ ಉದಯೋನ್ಮುಖ ನಟ ಸತೀಶ್ ವಜ್ರ ಅವರು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಮೂಲಕ ಫೇಮ್ ಗಳಿಸಿದ್ದರು ಇವರು ಜುಲೈ 20 2022 ರಲ್ಲಿ ಕೇವಲ 32 ವರ್ಷಕ್ಕೆ ತಮ್ಮ ಹೆಂಡತಿಯ ಸಹೋದರನಿಂದ ಹತ್ಯೆಗೊಳಗಾದರು ಜಯಶ್ರೀ ರಾಮಯ್ಯ ಸೀರಿಯಲ್ ಮತ್ತು ಸಿನಿಮಾ ರಂಗದಲ್ಲೂ ಚಾಪು ಮೂಡಿಸಿದ್ದ ಜಯಶ್ರೀ ಅವರು ಡಿಪ್ರೆಷನ್ ನಿಂದ ಬಳಲುತ್ತಿದ್ದು ಓಲ್ಡ್ ಏಜ್ ರಿಹಾಬಿಲಿಟೇಷನ್ ನಲ್ಲಿ ಜನವರಿ 24 2021 ರಲ್ಲಿ ಸಾವನ್ನಪ್ಪಿದರು ಆಗ ಅವರಿಗೆ ಕೇವಲ 30 ವರ್ಷ ವಯಸ್ಸಾಗಿತ್ತು ಸುಶೀಲ್ ಗೌಡ ಸೀರಿಯಲ್ ನಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದ ಸುಶೀಲ್ ಅವರು ಫಿಟ್ನೆಸ್ ನಲ್ಲೂ ಆಸಕ್ತಿಯನ್ನು ಹೊಂದಿದ್ದು ಫಿಟ್ನೆಸ್ ಟ್ರೈನರ್ ಆಗಿಯೂ ಕೆಲಸ ಮಾಡುತ್ತಿದ್ದರು ಇವರು ದುನಿಯಾ ವಿಜಯ್ ಅವರ ನಿರ್ದೇಶನದ ಸಲಗ ಸಿನಿಮಾದಲ್ಲಿ ಪೊಲೀಸ್ ಪಾತ್ರವನ್ನು ನಿರ್ವಹಿಸಿದ್ದು ಜುಲೈ 9 2020 ರಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಆಗ ಅವರಿಗೆ 32 ವರ್ಷ ವಯಸ್ಸಾಗಿತ್ತು ಚೇತನ ರಾಜ್ ಕನ್ನಡದ ಹಲವು ಸೀರಿಯಲ್ ಗಳಲ್ಲಿ ನಟಿಸಿದ್ದ ಚೇತನ ರಾಜ್ ಅವರು ಜೀರೋ ಫಿಗರ್ ಮೇಂಟೈನ್ ಮಾಡಲು ಫ್ಯಾಟ್ ರಿಮೂವಲ್ ಸರ್ಜರಿಗೆ ಒಳಗಾಗಿದ್ದು ಸರ್ಜರಿ ಫಲಕಾರಿಯಾಗದೆ ಮೇ 17 2022 ರಂದು ನಿಧನರಾದರು ಆಗ ಅವರಿಗೆ 21 ವರ್ಷ ವಯಸ್ಸಾಗಿತ್ತು ಪೀನಾ ಮೈಕಲ್ ಮಾಡೆಲ್ ಆಗಿ ಕೆರಿಯರ್ ಅನ್ನು ಸ್ಟಾರ್ಟ್ ಮಾಡಿದ್ದ ಮೆಬಿನ್ ಅವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಸೀಸನ್ 4 ಕಿರೀಟ ಮುಡಿಗೇರಿಸಿಕೊಂಡಿದ್ದು ಕನ್ನಡಿಗರ ಗಮನ ಸೆಳೆದಿದ್ದರು ಇವರು ಮೇ 26 2020 ರಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದಿದರು ಆಗ ಅವರಿಗೆ ಕೇವಲ 22 ವರ್ಷ ವಯಸ್ಸಾಗಿತ್ತು ಸೌಜನ್ಯ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ ಸೌಜನ್ಯ ಅವರು ಡಿಪ್ರೆಷನ್ ಗೆ ಒಳಗಾಗಿ ಅಕ್ಟೋಬರ್ 1 2021 ರಲ್ಲಿ ತನ್ನ ಅಪಾರ್ಟ್ಮೆಂಟ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಆಗ ಅವರಿಗೆ 25 ವರ್ಷ ವಯಸ್ಸಾಗಿತ್ತು ರಾಜೇಶ್ ಹಳ್ಳಿ ಹೈದ ಪ್ಯಾಟೆಗ್ ಬಂದ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದಂತ ರಾಜೇಶ್ ಅವರು ಕಾಲು ಜಾರಿಯೋ ಅಥವಾ ಡಿಪ್ರೆಷನ್ ನಿಂದಲೂ ನವೆಂಬರ್ 3 2013 ರಂದು ಮೈಸೂರಿನ ತನ್ನ ಮನೆಯ ಮಹಡಿಯ ಮೇಲಿಂದ ಬಿದ್ದು ಮರಣ ಹೊಂದಿದರು ರೇಖಾ ಸಿಂಧು ಮಾಡೆಲಿಂಗ್ನ ನಂತರ ಕಿರುತೆರೆಗೆ ಬಂದ ರೇಖಾ ಕನ್ನಡ ಮತ್ತು ತಮಿಳು ಸೀರಿಯಲ್ ಮತ್ತು ಟೆಲಿವಿಷನ್ ಹೋಸ್ಟಿಂಗ್ನಲ್ಲಿ ಹೆಸರು ಗಳಿಸಿದ್ದರು ಇವರು ಕಾರ್ ಆಕ್ಸಿಡೆಂಟ್ನಲ್ಲಿ ಮೇ 5 2017 ರಂದು ಮೃತರಾದರು ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು ರಚನಾ ಮಧುಬಾಲ ಸೀರಿಯಲ್ನ ಮೂಲಕ ಖ್ಯಾತಿ ಗಳಿಸಿದ್ದ ರಚನಾ ಅವರು ಹಲವು ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಗಮನ ಸೆಳೆದಿದ್ದರು ಇವರು ಸೀರಿಯಲ್ ಆಕ್ಟರ್ ಕಾರ್ತಿಕ್ ಎನ್ನುವವರ ಬರ್ತ್ಡೇ ಸೆಲೆಬ್ರೇಷನ್ಗೆಂದು ಆಗಸ್ಟ್ 24 2017 ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತ ಸಂದರ್ಭದಲ್ಲಿ ರೋಡ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು ಜೀವನ್ ಸುರೇಶ್ ಜೀವನ್ ಸುರೇಶ್ ಅವರು ಮಜಭಾರತ ಪ್ರೋಗ್ರಾಂನ ಮೂಲಕ ಹೆಸರುವಾಸಿಯಾಗಿದ್ದು ಜೀವನ್ ಅವರು ಸೀರಿಯಲ್ ಆಕ್ಟರ್ ಕಾರ್ತಿಕ್ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೆಂದು ರಚನಾ ಮತ್ತು ಇನ್ನಿತರ ಸ್ನೇಹಿತರೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ರೋಡ್ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದರು ಆಗ ಅವರಿಗೆ ಕೇವಲ 25 ವರ್ಷ ವಯಸ್ಸಾಗಿತ್ತು ಹರೀಶ್ ಅರಗಿಣಿ ಸೀರಿಯಲ್ನ ಮೂಲಕ ಫೇಮ್ ಗಳಿಸಿದ್ದ ಹರೀಶ್ ಅವರು ಡೆಂಗ್ಯೂ ಮತ್ತು ಜಾಂಡಿಸ್ ರೋಗದಿಂದ ಬಳಲುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸೆಪ್ಟೆಂಬರ್ 6 2016 ರಲ್ಲಿ ಹರೀಶ್ ಅವರು ಇಹಲೋಕ ತ್ಯಜಿಸಿದರು ಆಗ ಅವರಿಗೆ ಕೇವಲ 26 ವರ್ಷ ವಯಸ್ಸಾಗಿತ್ತು ಶೋಭಾ ಮಗಳು ಜಾನಕಿ ಸೀರಿಯಲ್ನ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ಶೋಭಾ ಅವರು ಜುಲೈ 17 2019 ರಲ್ಲಿ ನಡೆದ ರೋಡ್ ಆಕ್ಸಿಡೆಂಟ್ನಲ್ಲಿ ನಿಧನರಾದರು ಆಗ ಅವರಿಗೆ 45 ವರ್ಷ ವಯಸ್ಸಾಗಿತ್ತು ಇದಿಷ್ಟು ಅತಿ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ ಕಿರುತೆರೆ ಕಲಾವಿದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು